ಮಾತಾಜಿ ಸ್ವಾಮೀಜಿಯವರ ಒಂದು ದಿವ್ಯ ಶಕ್ತಿ ಅಂತ ಈ ಒಂದು ಸಮುಚ್ಚಯ ಬಹುಶಃ ದೇಶದಲ್ಲೇ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಹಲವಾರು ಕುಟುಂಬಗಳಿಗೆ ಅತ್ಯುತ್ತಮವಾದಂತಹ ಶಿಕ್ಷಣವನ್ನು ಬಹುಶಃ ಈ ಮುಂಬೈ ಕ್ಯಾಂಪಸ್ನಲ್ಲಿ 15,000 ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಒಂದು ಅತ್ಯುನ್ನತವಾದಂತಹ ಶಿಕ್ಷಣವನ್ನು ಕೊಡ್ತಕ್ಕಂಥ ಒಂದು ಸಂಸ್ಥೆ. ಮಹಾಪೂಜ್ಯ ಬಾಲಗಂಗಾಧರನಾಥ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ನಮ್ಮ ನಾಡಿನ ಧಾರ್ಮಿಕ ಕ್ಷೇತ್ರದಲ್ಲಿ, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಹಾಗೂ ಶೈಕ್ಷಣಿಕ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ಒಂದು ನಾಳಿಗೆ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಈ ಒಂದು ರಂಜನಗಿರಿ ಕ್ಷೇತ್ರ ಅಂತಕ್ಕಂಥ ಬಹಳ ಹೆಮ್ಮೆಯಿಂದ ನಾವು ಹೇಳಬೇಕಾಗ್ತದೆ. ಪರಮಪೂಜ್ಯ ಸ್ವಾಮೀಜಿಯವರು ನಮ್ಮೆಲ್ಲರ ಉದ್ದೇಶದಲ್ಲಿ ಜಸ್ತಾಗಿ ನಿಲ್ತಕ್ಕಂಥ ರೀತಿಯಲ್ಲಿ ಹಲವಾರು ಕುಟುಂಬಗಳನ್ನು ಸುಮಾರು ಈ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ 1.5 ಲಕ್ಷಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಒಂದು ದೇಶಕ್ಕೆ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಒಂದು ಅಪರೂಪವಾದಂಥ ಒಂದು ಕ್ಷೇತ್ರ ಇರತಕ್ಕಂಥದ್ದನ್ನು ನಾವು ಸ್ಮರಿಸ್ಕೊಳ್ಬೇಕಾಗ್ತದೆ. ಅದಷ್ಟೇ ಅಲ್ಲ, ಎಲ್ಲವನ್ನು ಧರ್ಮಗಳಿಗೆ ಎಲ್ಲ ಜನತೆಯ ಒಂದು ಸಮಾಜದಲ್ಲಿರ್ತಕ್ಕಂಥ ಹಿಂದುಳಿದಿರ್ತಕ್ಕಂಥ ವರ್ಗಗಳಿಗೂ ಈ ಕ್ಷೇತ್ರ ಎಲ್ಲ ರೀತಿಯ ಒಂದು ರಕ್ಷಣೆಯನ್ನು ಸೇರ್ತಕ್ಕಂಥದ್ರಲ್ಲಿ ಪರಮಪೂಜ್ಯರ ಕೊಡುಗೆ ಅಪಾರ. ಇವತ್ತು ಈ ಒಂದು ಜನಾಂದೆಯ ಸಂಸ್ಥಾಪನಾ ದಿನಾಚರಣೆಯ ಸಂದರ್ಭದಲ್ಲಿ ಈ ಒಂದು ಸಮುಚ್ಚಯದಲ್ಲಿ 700 ಹಾಸಿಗೆಗಳ ಒಂದು ಸಮುಚ್ಚಯವನ್ನು ಪ್ರಾರಂಭ ಮಾಡ್ತಕ್ಕಂಥ ಶಂಕುಸ್ಥಾಪನೆಯ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿರ್ತಕ್ಕಂಥದ್ದು ಇವತ್ತು ಆರೋಗ್ಯ ಕ್ಷೇತ್ರದಲ್ಲಿ ದೊಡ್ಡ ಸಾಧನೆಯನ್ನ ಈ ಒಂದು ಸಂಸ್ಥೆಯಲ್ಲಿ ನಾವು ಕಾಣ್ತಾ ಇದ್ದೇವೆ. ಅದರ ದೊಡ್ಡ ಒಂದು ಆರೋಗ್ಯದ ತೊಂದರೆಗೆ ಒಳಗಾಗಿರ್ತಕ್ಕಂಥ ಒಂದು ವ್ಯಕ್ತಿಗಳಿಗೆ ಉತ್ತಮವಾದಂತ ಒಂದು ಚಿಕಿತ್ಸೆಯನ್ನು ಕೊಡ್ತಕ್ಕಂಥದ್ದು ಅಷ್ಟೇ ಅಲ್ಲ, ಹಲವಾರು ಒಂದು ಆರೋಗ್ಯ ಕ್ಷೇತ್ರದಲ್ಲಿ ಸಂಶೋಧನೆಗೂ ಇವತ್ತು ಹೆಚ್ಚಿನ ಒತ್ತನ ಸಂಸ್ಥೆಯಿಂದ ಹೇಳ್ತಕ್ಕಂಥದ್ದು ಅತ್ಯಂತ ಶ್ಲಾಘನೀಯವಾದಂತಹ ಕೆಲಸ. ಹೀಗೆ ಹಲವಾರು ತಜ್ಞರು ನಮ್ಮ ಆರೋಗ್ಯ ಇಲಾಖೆ ಇರ್ಬೋದು, ಆರೋಗ್ಯ ಕ್ಷೇತ್ರದಲ್ಲಿ ನಮ್ಮ ಡಾಕ್ಟರ್ಗಳು ತುಂಬಾ ಅತ್ಯಂತ ಪರಿಣಿತ ಡಾಕ್ಟರ್ಗಳು ಇರ್ತಕ್ಕಂಥದ್ದು ಮತ್ತು ಬೇರೆ ಬೇರೆಯ ಒಂದು ಈ ಸಂಸ್ಥೆಯ ಮುಖಾಂತರ ಶಿಕ್ಷಣದಲ್ಲಿ ಹಲವಾರು ವಿಷಯಗಳನ್ನ ಇವತ್ತು ಆಧರಿಸಿ ದೇಶದ ಮಟ್ಟದಲ್ಲಿ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಈ ಸಂಸ್ಥೆಯಿಂದ ಹಲವಾರು ರೀತಿಯ ದೇಶ ವಿದೇಶದಿಂದ ಬಂದು ಇವರ ಒಂದು ಕ್ಷೇತ್ರದಲ್ಲಿ ಶಿಕ್ಷಣವನ್ನು ಪಡೀತಾ ಇರ್ತಕ್ಕಂಥದ್ದು ಕೋಶನ ನಾಡಿನಲ್ಲಿ ಒಂದು ಅತ್ಯಂತ ದೊಡ್ಡ ಮಟ್ಟದ ಒಂದು ಸಾಧನೆಯನ್ನು ಈ ಕ್ಷೇತ್ರದಲ್ಲಿ ಪರಮಪೂಜ್ಯ ಸ್ವಾಮೀಜಿಯವರು ಏನು ನಮಗೆ ಒಂದು ಹೆಜ್ಜೆಯನ್ನು ಹಾಕೊಟ್ಟಿದ್ದಾರೆ. ಅದನ್ನ ಇವತ್ತು ದೊಡ್ಡ ಮಟ್ಟದಲ್ಲಿ ಈಗಿನ ನಮ್ಮ ನಿರ್ಮಲಾನಂದ ಸ್ವಾಮೀಜಿಯವರು ಇನ್ನು ದೊಡ್ಡ ರೀತಿಯಲ್ಲಿ ಒಂದು ಸಂಸ್ಥೆಯನ್ನ ಬೆಳೆಸ್ತಕ್ಕಂಥದ್ರಲ್ಲಿ ಮತ್ತು ಸಂಸ್ಥೆಯಿಂದ ನಾಳೆಗೆ ಒಂದು ವಿಶೇಷವಾದ ರೀತಿಯ ಕೊಡುಗೆಯನ್ನು ಕೊಡ್ತಾ ಇರ್ತಕ್ಕಂಥದ್ರಲ್ಲಿ ಇವತ್ತು ಪರಮಪೂಜ್ಯರು ಅತ್ಯಂತ ದೊಡ್ಡ ಮಟ್ಟದ ಒಂದು ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ನೆನೆಸ್ಕೋಬೇಕಾಗ್ತಕ್ಕಂಥ ಹೇಳ್ತಾ ಈ ಒಂದು ಸಂಸ್ಥೆಯ ಮುಖಾಂತರ ಇದು ಹೆಚ್ಚಿನ ರೀತಿಯಲ್ಲಿ ಸಮಾಜದ ಒಂದು ಮುಂದಿನ ಒಂದು ಭವಿಷ್ಯಕ್ಕೆ ಮತ್ತು ದೇಶದ ಪ್ರಗತಿಗೆ ಹೆಚ್ಚಿನ ಸಾಧನೆಗಳು ಹೊರಹೊಮ್ಮಲಿ ಅಂತಕ್ಕಂಥ ಒಂದು ಪ್ರಾರ್ಥನೆ ಸಲ್ಲಿಸ್ತಾ ತಮ್ಮೆಲ್ಲರಿಗೂ ನನ್ನ ಶುಭಾಶಯಗಳನ್ನು ಕೋರಿ ನನ್ನ ಮಾತು ಮುಗಿಸ್ತಾರೆ. ಜಯ ಜಯ ಕಾಣುತ್ತೆ.